ಮಾತಾಡಿಸಿದ ಹಿಂದಿಯಲ್ಲಿ ಮಾತಾಡ್ತಾರೆ. ಈಗ ಯಾರು ಏನು ಅಂತ ಹೇಳಿದಂತೆ ಅಂತ ಹೇಳುದು, ನಾನು ಕರ್ನಾಟಕ, ನಾನು ಮಾಧ್ವ ಬ್ರಾಹ್ಮಣ. ತಕ್ಷಣ ಅಂತ ಹೇಳಿದಂತೆ ಮಧ್ವಾಚಾರ್ಯರು ಜಗತ್ತಿಗೆ ಎಷ್ಟು ಪ್ರಮಾಣದ ಅರ್ಥ ಆಗಿದ್ದು ಅಷ್ಟು ಇನ್ನೂ ಅರ್ಥ ಆಗಿಲ್ಲ. ಮಧ್ವಾಚಾರ್ಯರು ಜನ ಅರ್ಥ ಮಾಡಿಕೊಂಡಿಲ್ಲ, ಅವ್ರಿಗೆ ಯಾರು ಎಂದು ಗೊತ್ತಿದೆ ಅವರಿಗೆ. ಆಮೇಲೆ ಬಂದಿದೆ, ಕಾಲ ಸನ್ನಿಹಿತವಾಗಿದೆ, ಇನ್ನು ಆಗತ್ತೆ, ಆಗಲಿದೆ, ಮುಂದೆ ಆ ಕೆಲಸ ಆಗುತ್ತೆ. ಮಧ್ವಾಚಾರ್ಯ ಏನು ಅಂತ ಜಗತ್ತಿಗೆ ಅರ್ಥ ಆಗುತ್ತೆ, ಆ ಕೆಲಸ ಆಗುತ್ತೆ. ಸೊ ಅದು ಆವಿಷ್ಕಾರ ಆಗಬೇಕಾದ ಕಾಲದಲ್ಲಿ ನಾವು ಹುಟ್ಟಿದ್ದೇವೆ ನಮ್ಮ ಮನೆಗೆ. ಅದನ್ನು ಆ ವಿಷಯ ಆ ವಿಷಯ ಆಚಾರ್ಯರ ಅದು ತತ್ವದ ಆವಿರ್ಭಾವ ಎಷ್ಟು ಸಾಧ್ಯ, ನಾವು ಎಲ್ಲರೂ ಅದ್ರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯವೋ ಆವಿರ್ಭಾವ ಆಚಾರ್ಯಕ್ಕಿಂತ ಮುಖ್ಯಕಾರ ಆ ದಿಸೆಯಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ. ಜನಕ್ಕೆ ಎಷ್ಟೋ ಸಂದರ್ಭದಲ್ಲಿ ನಾವು ಆಚಾರ ಸಿದ್ಧಾಂತ ಸಾಮಾನ್ಯನಿಗೆ ಮುಟ್ಟಿಸದೆ ಮುಚ್ಚಿಟ್ಟು ಅದು ತೊಂದರೆ ಆಗುತ್ತೆ, ಅಥವಾ ಮುಟ್ಟಿಸುವಾಗ ಡಿಸ್ಟಾರ್ಟ್ ಆಗಿ ಅದು ಸ್ವಲ್ಪ ವಿದ್ಯುತ್ವಾಗಿ ಜನ ಮುಟ್ಟಿ ತೊಂದರೆ ಆಗುತ್ತೆ. ಈಗ ನಾವು ಆಚಾರ್ಯರ ಸಿದ್ಧಾಂತದ ಮೂಲ ಸ್ಫೂರ್ತಿ ನಿಜವಾದ ಸ್ಫೂರ್ತಿಯನ್ನು ಜನಕ್ಕೆ ಒಂದು ಈ ಒಂದು ಘಟನೆ ಹೇಳ್ತೇನೆ ನಾನು. ಈಗ ಇತ್ತೀಚೆಗೆ ಮೊನ್ನೆ ಒಂದು ಈಗ ವರ್ಣ ಬೇರೆ ಜಾತಿ ಬೇರೆ ಅಂತ ಹೇಳಿದವರು ಇಡೀ ಭಾರತೀಯ ತತ್ವಶಾಸ್ತ್ರದ ಆಚಾರ್ಯ ಮಂತ್ರೊಬ್ಬರೆ. ಯೋನಿ ಭೇದಗಂತು ಬೇರು ಸ್ನೇಹ ಔಪಾಧಿಕ ಸ್ವಯಂ ಸ್ವಾಭಾವಿಕೋ ಪ್ರಾರ್ಥನಾದಿ ಸಮಾಧಿ ನೀವು ಕಿತ್ತಿದೆ. ನಾಲ್ಕು ವರ್ಣಗಳು ಅಂತ ಅನ್ನೋದಕ್ಕೂ ನಾಲ್ಕು ಜಾತಿಗಳನ್ನು ಒಂದೇ ಅಲ್ಲ. ವರ್ಣ ಅನ್ನೋದು ಶಾಸ್ತ್ರೀಯ, ಜಾತಿ ಅನ್ನೋದು ಸಾಮಾಜಿಕ. ಈ ಮಾತನ್ನು ಯಾರಾದರೂ ಜಗತ್ತಿನ ಇತಿಹಾಸ ಯಾರಾದರೂ ಮೊದಲು ಹೇಳಿದರೆ ಆಚಾರ್ಯ ಮಂತ್ರೊಬ್ಬರು, ಯಾವ ಆಚಾರ್ಯರು ಹೇಳಿಲ್ಲ, ಯಾವ ಲೌಕಿಕ ವಿದ್ವಾಂಸರು ಹೇಳಿಲ್ಲ. ಇವತ್ತಿಗೂ ಬಹಳ ಜನಕ್ಕೆ ಜಾತಿ ವರ್ಣ ಬೇರೆ ಬಂದು ಆದರೆ 13ನೇ ಶತಮಾನದಲ್ಲಿ ಆಚಾರ ಘೋಷಿಸುವುದು ಅವರ ಮೇಲೆ ಈಗಲೂ ಪೇಪರ್ನಲ್ಲಿ ಅಪವಾದಗಳಿಂದ ಜಾತಿ ಭೇದ ಹುಟ್ಟಾಡಿದವರು, ಅವ್ರ ಜಾತಿ ಸಾಮಾಜಿಕ ವೈದಿಕ ಅಲ್ಲ ಅಂತ ಹೇಳಿದವರು ಅವರು, ಅವ್ರ ಮೇಲೆ ಅಪವಾದ. ನಿಜವಾಗಿ ವರ್ಣ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಿ ಅದು ಜೀವ ಸ್ವಭಾವ